ಬಾವ, ಇವ್ರ ನೋಡಿದ್ರೆ ಭಯ ಆಗುತ್ತೆ. ಆದ್ರೆ ಗಾಯತ್ರಿ ದೊಡ್ಡಮ್ಮನ ತೋರಿಸ್ತಾರೆ. ಗಾಯತ್ರಿ ಅಮ್ಮವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಎಲ್ಲೋ ಕಳೆದು ಹೋಗಿದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ. ಮನೇಲಿ ಚಿಕ್ಕಮಕ್ಕಳು ಅಂದ್ರೆ ಗಾಯತ್ರಿ, ಗಾನವಿ, ಉಲುಚಿ, ಬದ್ರಿನಾಥ ಈ ನಾಲ್ಕು ಪುಟಾಣಿಗಳು ಬಿಟ್ರೆ ಬೇರೆ ಯಾರು ಇಲ್ಲ. ನಾನ್ ಕರೆಸ್ತೀನಿ ಕಣೋ. ಮಗು ಕಳ್ದು ಹೋಗಿ ಒಂದೂವರೆ ವರ್ಷ ಆಗ್ತಾ ಬಂತು. ಅಷ್ಟು ಚಿಕ್ಕ ಹುಡುಗಿನ ಇಲ್ಲಿ ಹೇಗ್ ಕರೆಸ್ತೇ ಅಮ್ಮ? ಅದನ್ನ ನೋಡ್ಕೋತೀನಿ ಬಿಡು. ಈಗ ಮಗು ಎಲ್ಲಿದೆಯೋ ಅಷ್ಟಕ್ಕೂ ಇದೆಯೋ ಇಲ್ವೋ ಅಂತಾನು ಗೊತ್ತಿಲ್ಲ. ಜೀವಂತವಾಗಿದ್ರೆ ಒಂದ್ ರೀತಿ, ಇಲ್ಲ ಅಂದ್ರೆ ಆತ್ಮನ ಇಲ್ಲಿ ಕರ್ಸೋದು ಇನ್ನೊಂದು ರೀತಿ. ಆದ್ರೆ ಎಲ್ಲಿಂದನೋ ವಾಸನೆ ಬರ್ತಾ ಇಲ್ಲ. ಇಲ್ಲೇ ಸುತ್ತಮುತ್ತದಲ್ಲಿ ಗಾಯತ್ರಿ ದೇವಿ ಪುನರ್ಜನ್ಮ ವಾಸನೆ ಬರ್ತಾ ಇದೆ. ಪರಿಸ್ಥಿತಿ ಹದ್ಗೆಡದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಅದ್ಗೆ ಏನ್ ಮಾಡೋದು ವಿಶಾಲ್? ನಮ್ ಭಯ, ನೋವು, ಗಾಬರಿ ಎಲ್ಲಾನು ಅಮ್ಮ ಅರ್ಥ ಮಾಡ್ಕೋತಾರೆ. ಅಮ್ಮ, ನಿನ್ನ ಈ ರೂಮಲ್ಲಿ ಬಿಟ್ಟು ಲಾಕ್ ಮಾಡ್ಕೊಂಡು ಕೆಳಗೆ ಹೋಗ್ತಾ ಇದ್ದೀನಿ. ನೀನು ಒಂಟಿಯಾಗಿರ್ಬೇಕು, ಬೇರೆ ದಾರಿ ಇಲ್ಲಮ್ಮ. ನೀನು ಅಲ್ಲಿಗೆ ಬಂದ್ರೆ ನಿನಗೇನು ಮಾಡಿಬಿಡ್ತಾರೋ ಅಂತ ಭಯ ಪುಟ್ಟಿ ನಮಗೆ. ಅರ್ಥ ಮಾಡ್ಕೋ ಅಮ್ಮ. ಈ ಗೊಂಬೆಗಳ ಜೊತೆ ಆಟಾಡ್ತಾ ಇರೋ ಹಸುವಾದರೂ ಒಂದು ಅರ್ಧ ಗಂಟೆ ಯಾವುದೇ ಕಾರಣಕ್ಕೂ ಬಾಗಿಲು ಬಡಿಬೇಡ. ನೀನಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಬಾ ವಿಶಾಲ್, ಬಾ. ಗಂಟೆ ಅಮ್ಮ, ನಮ್ ದೊಡ್ಡಮ್ಮ ಅವ್ರ ಆತ್ಮನ ಮತ್ತೆ ಅವರಿರೋ ಜಾಗನ ಹೇಗ್ ಕಂಡಿಡಿತೀರಾ? ಸ್ವಾಧೀನ ರೇಖದ ರಂಗೋಲಿ ಹಾಕಿ ಆತ್ಮನ ಅಧೀನಕ್ಕೆ ತಗೋಬಹುದು.